ನೋಡಿ, ಇವತ್ತೊಂದು ರೆಸಿಪಿ ತಂದಿದ್ದೀನಿ. ಏನಂತೇಳಿ ಗೊತ್ತಾಗ್ತಿರಬೇಕು ಫ್ರೆಂಡ್ಸ್. ಹಿಟ್ಟು ನೋಡಿದರೆ ನಾನಿಲ್ಲಿ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಾಗಿರುವಂಥ ರಾಗಿ ದೋಸೆ. ಇವತ್ತು ರಾಗಿ ದೋಸೆ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ. ಚಟ್ನಿ ಬೇಡ, ಇದರೊಟ್ಟಿಗೆ ಸಾಂಬಾರು ಬೇಡ, ಏನು ಬೇಡ. ಮೊಸರು ಅಥವಾ ಉಪ್ಪಿನಕಾಯಿ ಇದ್ದರೆ ಸಾಕು. ನೋಡಿ, ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ರಾಗಿ ದೋಸೆ ಹೇಗೆ ಮಾಡೋದಂತೇಳಿ. ನೋಡೋಣ ಬನ್ನಿ. ಹೊಸವರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ರೇಮ ಲಾಗ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ರಾಗಿ ದೋಸೆ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ನಾನು ಆಲ್ಮೋಸ್ಟ್ ಯಾವ ಅಡುಗೆ ಮಾಡಿ ಹಾಕಿದ್ರು ಆರೋಗ್ಯದ ಬಗ್ಗೆನೇ ಹಾಕಿದ್ದೀನಿ ಫ್ರೆಂಡ್ಸ್. ಸೊಪ್ಪುಗಳದು ಇದರದ್ದು ತುಂಬ ಚೆನ್ನಾಗಿರ್ತವೆ, ಇದು ಸೂಪರಾಗಿರುತ್ತೆ. ಇಲ್ಲಿ ನಾನು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಂದು ಡೈಲಿ ವೀಡಿಯೋ ನೋಡೋರಿಗೆ ಗೊತ್ತೇ ಆಗುತ್ತೆ, ನಮ್ಮ ಮನೆಯಲ್ಲಿ ತುಪ್ಪ ಯಾರೋ ತಿನ್ನಲ್ಲ ಅಂಥೇಳಿ. ಅದಕ್ಕಾಗಿ ನಾನು ಇಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಫೋನ್ ಒಂದು ಇದು ಆಗಿದೆ, ಬನ್ನಿ. ನಂದು ಬಾ ಶ್ರೇಯಾ ಬಂದ್ಲು ಕಾಲೇಜಿಂದ ಫ್ರೆಂಡ್ಸ್. ಈಗ ಕಾಲೇಜಿಂದ ಶ್ರೇಯಾ ಕೂಡ ಬಂದಿದ್ದಾಳೆ. ಈಗ ಅವಳಿಗೆ ತಿಂಡಿ ಕೊಡ್ತೀನಿ. ಇವತ್ತು ಮಧ್ಯಾಹ್ನ ಮೀಲ್ ಮಾಡ್ತಾ ಇದ್ದೀನಿ, ದೋಸೆ ರಾಗಿ ದೋಸೆ ಮಾಡ್ತಾ ಇದ್ದೀನಿ. ಇದಕ್ಕೇನು ಕಾಯಿ ಚಟ್ನಿ ಬೇಕಂತಿಲ್ಲ, ಏನು ಬೇಕಂತಿಲ್ಲ. ಉಪ್ಪಿನಕಾಯಿ ಮೊಸರು ಇದ್ರೆ ಅಂತೂ ಸೂಪರ್ ಆಗಿರುತ್ತೆ ಕಾಂಬಿನೇಷನು. ಈಗ ಉಪ್ಪಿನಕಾಯಿ ಮೊಸರನ್ನೇ ಇದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ತುಂಬ ಗರಿ ಗರಿಯಾಗಿ ಮತ್ತೆ ಅಷ್ಟೇ ತಿಳುವಾಗಿ ಚೆನ್ನಾಗಿ ಬರ್ತಾ ಇದ್ದಾವೆ ದೋಸೆ. ಇನ್ನೂ ತಿಳಿಬೇಕಂದ್ರೆ ನಾವು ಮಾಡ್ಕೋಬಹುದು. ನಮ್ಮ ಶ್ರೇಯನ್ಗೆ ತುಂಬ ಗರಿ ಗರಿ ಬೇಕು ದೋಸೆ. ಅವಳಿಗೆ ಸ್ವಲ್ಪ ದಪ್ಪ ಆದರೆ ಅವು ಇವು ಇದು ಆದರೆ ಆಕೆಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನೋಡಿ, ಇಲ್ಲಿ ಅಕ್ಕಿಗೆ ಮಾಡ್ಬೇಕಂತೇಳಿ ಜಾಸ್ತಿ ನೀರು ಹಾಕಿದೆ ನಾನು, ಗರಿ ಗರಿ ಮಾಡ್ಬೇಕಂತೇಳಿ. ಅವ್ರ ಪಪ್ಪಾಗ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಅವರಿಗೆ ಮಿದುವು ಬೇಕು ಮೆತ್ತಗಣ್ಣ ದೋಸೆ. ಅದಕ್ಕಾಗಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಅವ್ರ ಪಪ್ಪಾಗ ಮಾಡ್ಕೋಸ್ಕರ ಸ್ವಲ್ಪ ಹಿಟ್ಟು ದಪ್ಪ ಹಿಡಿದು ಮೆತ್ತಗ ಮಾಡ್ತಾ ಇದ್ದೀನಿ. ಸೆಕೆ ಇದೆ ಫ್ರೆಂಡ್ಸ್, ಯಪ್ಪ ಸೆಕೆ ಅಂತ ತೊಳ್ಕೊಳಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಸೆಕೆ ಇದೆ. ಅದಕ್ಕಾಗಿ ಅವಳಿಗೋಸ್ಕರ ಇಲ್ಲಿ ಮತ್ತೆ ನೀರು ಹಾಕಿ ಸ್ವಲ್ಪ ತಿಳು ಮಾಡ್ಕೊಂಡಿದ್ದೀನಿ. ಈಗ ಈ ಥರ ದೋಸೆ ಮಾಡ್ಕೊಂಡು ತಿಂದರೆ, ದೋಸೆ ಅಂತಲ್ಲ ಯಾವುದೇ ಆದರೂ ನಾವು ಅಡುಗೆ ಮಾಡ್ಕೋಬೇಕಾದ್ರೆ ಆರೋಗ್ಯದ ಮೇಲೆ ನಮಗೆ ಸ್ವಲ್ಪ ಗಮನ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ಯಾವುದೂ ಅಷ್ಟೊಂದು ಇದು ಆಗಿ ಬರಲ್ಲಲ್ಲ. ಅದಕ್ಕಾಗಿ ಫ್ರೆಂಡ್ಸ್ ಹೇಳ್ತಾ ಇರೋದು, ಸ್ವಲ್ಪ ನಮ್ಮ ಆರೋಗ್ಯ ಕಡೆ ನಮ್ಮ ಗಮನ ಜಾಸ್ತಿ ಬೇಕು. ಈಗ ಸಿಟಿಯಲ್ಲಿ ಈಗೆಲ್ಲರೂ ಹಾಗೆ ಆರೋಗ್ಯದ ಮೇಲೆ ತುಂಬಾ ಗಮನ ಕೊಡ್ತಾ ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರು. ಮುಂಚೆ ಹಾಗೆ ಏನಿಲ್ಲ ಫ್ರೆಂಡ್ಸ್. ಈಗ ಏನೇ ತಿನ್ಬೇಕಾದ್ರೂ ಆರೋಗ್ಯನೇ ಮೇನ್ ಈಗಂತಾರೆ. ಆ ಎಣ್ಣೆ ಐಟಮ್ ಎಲ್ಲ ಮುಂಚೆ ನೋಡ್ಬೇಕು, ಅಯ್ಯೋಪ್ಪ ಎಂತ ಎಣ್ಣೆ ಐಟಮ್ ತಿಂತಿದ್ರು ಅಲ್ಲ. ಈಗ ನಾವು ರೆಸಿಪಿ ಮಾಡ್ಬೇಕಾದ್ರೆ ಪ್ರತಿಯೊಂದನ್ನು ಮಾಡ್ಬೇಕಾಗತ್ತೆ. ಸ್ವಲ್ಪ ಗಮನ ನಮಗೂ ಆರೋಗ್ಯದ ಮೇಲೆ ಬೇಕು ಫ್ರೆಂಡ್ಸ್. ಅದಕ್ಕಾಗಿ ನಾನು ಈಗ ನನಗೆ ತಿಳಿದಷ್ಟಾಗಿ ನಾನು ಆರೋಗ್ಯದ ಅಡುಗೆನೇ ಹಾಕ್ತಾ ಇದ್ದೀನಿ. ಹಾಗಾಗಿ ಈಗ ದೋಸೆ ಕೂಡ ರೆಡಿ ಇದೆ, ಶ್ರೇಯಾನಿಗೆ ಹಾಕ್ತೀನಿ, ಅವ್ರ ಪಪ್ಪಾಗ ರೆಡಿ ಮಾಡಿಡ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ. ಈಗ ತೆಗಿತೇನೆ ಗರಿ ಗರಿಯಾಗಿರೋಂಥ ರಾಗಿ ದೋಸೆ. ನೋಡಿ ರಾಗಿ ದೋಸೆ ಫ್ರೆಂಡ್ಸ್, ನಾನಿಲ್ಲಿ ಮತ್ತೆ ಹಾಕ್ತೇನೆ. ಸ್ವಲ್ಪ ಈ ಥರ ಎಲ್ಲಿ ಓಪನ್ ಇರುತ್ತೆ ನೋಡಿ, ಅಲ್ಲಿ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಎಣ್ಣೆ ಕೂಡ ಹಾಗೆ ಸ್ವಲ್ಪ ಎಲ್ಲೆಲ್ಲಿ ಓಪನ್ ಇರುತ್ತೆ ಅಲ್ಲಿ ಅಷ್ಟೇ ಹಾಕೋಬೇಕು.
ಎಣ್ಣೆ ಅಥವಾ ತುಪ್ಪ ನಿಮಗೆ ಏನು ಇಷ್ಟ ನೋಡಿ ಅದನ್ನು ಹಾಕೋಬೇಕಾಗತ್ತೆ. ಸೈಡಿಗೆ ಮಾತ್ರ ಹಾಕಲೇಬೇಕು ಎಣ್ಣೆ, ಸೈಡಿಗೆ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇಲ್ಲಿ ರಾಗಿ ದೋಸೆ ಕೂಡ ರೆಡಿಯಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ, ಬೇಜಾರು ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಈಗ ಇದಷ್ಟು ಹಾಕಿದ ಮೇಲೆ ನಿಮಗೆ ಸಿಗ್ತೀನಿ ಮತ್ತೆ. ಯಜಮಾನರು ಕೂಡ ಬರೋ ಟೈಮ್ ಆಗಿದೆ, ಬೇಗ ಬೇಗ ಹಾಕಿ ಅವರಿಗೆ ಕೊಡ್ತೇನೆ. ನೋಡಿ ಇಲ್ಲಿ ರಾಗಿ ದೋಸೆ ಇಷ್ಟು ಗರಿ ಗರಿಯಾಗಿ ಬಂದಿದ್ದಾವೆ ಫ್ರೆಂಡ್ಸ್. ರಾಗಿ ದೋಸೆ ತುಂಬ ಚೆನ್ನಾಗಿರ್ತವೆ ನೋಡಿ, ಕಾಣ್ತಿರ್ಬೋದಲ್ಲ. ಒಂದೇ ಸೈಡ್ ಕೂಡ ಬೇಯಿಸ್ಕೋಬೋದು, ಇಲ್ಲಾಂದರೆ ನಿಮಗೆ ಎರಡು ಸೈಡು ಬೇಕು ನಮಗೆ ಅಂದರೆ ಎರಡು ಸೈಡ್ ಕೂಡ ಬೇಯಿಸ್ಕೋಬೋದು. ನಾನು ಒಂದೇ ಸೈಡು ಬೇಯಿಸಿದ್ದೀನಿ ಎಷ್ಟೋ ತನಕ. ಈಗ ಇದು ಜಾಸ್ತಿ ಗರಿ ಗರಿ ಬೇಕಂದು ಅದಕ್ಕಾಗಿ ಈ ಸೈಡು ತಿರುಗಿಸಿ ಹಾಕಿದ್ದೀನಿ. ಶ್ರೇಯಾ ತಿಂತ ಇದ್ದಾಳೆ ಬನ್ನಿ ಕೇಳೋಣ ಅಭಿಪ್ರಾಯಗಳನ್ನು ಫ್ರೆಂಡ್ಸ್ ಅಲ್ವಾ ಶ್ರೇ. ನೋಡಿ ನಾ ತಿಂದಿಲ್ವಾ, ಹಾಂ ಹೇಗಿದೆ ದೋಸೆ? ಚೆನ್ನಾಗುಂಟಾ ರಾಗಿ ದೋಸೆ? ಸೂಪರ್ ಅಲ್ಲ, ಚಟ್ನಿ ಮಾಡಿಲ್ಲ, ಮೊಸರು ಉಪ್ಪಿನಕಾಯಿ ಒಟ್ಟಿಗೆ ಸರ್ವ್ ಮಾಡೀನಿ. ಚೆನ್ನಾಗುಂಟಾ? ಎಕ್ಸಾಮ್ ಹೇಗಾಯ್ತು? ಹ್ಞೂ ಕನ್ನಡ ಅಲ್ವಾ, ಇಂಗ್ಲೀಷ್ ಇತ್ತಾ? ಓ ಆಯ್ತೇನು ಫ್ರೆಂಡ್ಸ್, ನನಗಂತೂ ಸೆಕೆ ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ನೋಡಿ, ಫ್ಯಾನ್ ಆನ್ ಇದೆ ಆದರೂ ಸೆಕೆ ಸೆಕೆ ನೋಡಿ. ಎಷ್ಟು ಗರಿ ಗರಿಯಾಗಿ ಬಂತು ದೋಸೆ. ಇದು ನನಗೂ ಒಂದು ಕೈಲಿ ಕ್ಯಾಮ್ರಾ ಹಿಡಿದು ಒಂದು ಕೈಯಲ್ಲಿ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಈಗ ದೋಸೆ ಹಾಕ್ತೇನೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ದೋಸೆ ರೆಸಿಪಿ ಬರುತ್ತೆ ನಿಮಗೆ, ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿ ರಾಗಿ ಟಿನ್ ದೋಸೆ ಮಾಡಲಿಕ್ಕೆ ಇಲ್ಲಿ ಇಲ್ಲಿ ಒಂದು ಕಪ್ ರಾಗಿ ನೋಡಿ, ಇಲ್ಲಿ ಎರಡು ಕಪ್ಪು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನೀಗ. ಎರಡು ಕಪ್ಪು ರಾಗಿ ಹಿಟ್ಟಿಗೆ ಇಲ್ಲಿ ಎರಡು ಸ್ಪೂನು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ, ಎರಡು ಸ್ಪೂನು ಬಾಂಬೆ ರವೆ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ, ಇಲ್ಲಿ ಹಸಿಮೆಣಸು, ಬೆಳ್ಳುಳ್ಳಿ ತುರಿದಿಟ್ಟಿರೋದು, ಇಲ್ಲಿ ಕರಿಬೇವು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ, ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಇದಕ್ಕೆ ಒಂದ್ಸತಿ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ, ತರಕಾರಿ ಮತ್ತು ಇದು ಎಲ್ಲ ಹಾಕಿ ಫ್ರೆಂಡ್ಸ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ನಾನು ಚೆನ್ನಾಗಿ ಇದನ್ನು ಕಲಸ್ಕೊಂಡ್ಬಿಡ್ತೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕಷ್ಟೇ ಒಳ್ಳೆಯದು. ಇದಕ್ಕೆ ಚಟ್ನಿ ಅದು ಏನು ಬೇಕಂತಿಲ್ಲ, ಇದರೊಟ್ಟಿಗೆ ಒಂದು ಉಪ್ಪಿನಕಾಯಿ ಅಥವಾ ಮೊಸರಿದ್ದರೆ ಸಾಕು ನೋಡಿ. ಇದನ್ನೀಗೆಲ್ಲವನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಗರಿ ಗರಿಯಾಗಿ ದೋಸೆ, ನಾವು ರವೆ ಹಾಕಿರೋದ್ರಿಂದ ತುಂಬ ಗರಿ ಗರಿಯಾಗಿ ದೋಸೆ ಬರ್ತವೆ. ಇಲ್ಲಿ ನಾನು ಇನ್ನೂ ನೀರು ಹಾಕ್ತೇನೆ ಇದಕ್ಕೆ ನೋಡಿ. ಮತ್ತು ರಾಗಿ ಇದು ಗೊತ್ತೇ ಇದೆ, ರಾಗಿ ಎಲ್ಲರಿಗೂ ಕಪ್ಪಿರುತ್ತೆ, ದೋಸೆ ಯಾಕೆ ಕಪ್ಪಾಗಿದೆ ಅಂಥೇಳಿ ಕಾಣ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಇದು ಹೊಂದ್ಕೊಳ್ಳುತ್ತೆ, ಎಲ್ಲ ಮಿಕ್ಸ್ ಆಗುತ್ತಾ ಇದೆ ಫ್ರೆಂಡ್ಸ್. ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ಬರೆಸ್ತಾ ಇದ್ದೀನಿ ನೋಡಿ. ನೋಡಿ ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ಇಷ್ಟಿದ್ರೆ ಸಾಕು ನೋಡಿ, ನಿಮಗೆ ಇನ್ನೂ ಗಟ್ಟಿ ಬೇಕಂದರೆ ಮಾಡ್ಕೋಬೋದು, ಬೇಕಾದ ತರಕಾರಿ ಎಲ್ಲ ಕಟ್ ಮಾಡಿ ಇದರಲ್ಲಿ ಹಾಕೋಬೋದು. ಈಗ ಹಂಚಿಕಾಯಿಲಿಕ್ಕಿಡ್ತೇನೆ ನೋಡಿ. ಇಲ್ಲಿ ಎಣ್ಣೆ ಬೇಕಾದ್ರೆ ಎಣ್ಣೆ, ಹಂಚ ಮೇಲೆ ಬೇಕಾದ್ರೆ ತುಪ್ಪ, ಯಾವುದು ಬೇಕು ನಿಮಗೆ ಅದನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಎರಡನ್ನು ಯೂಸ್ ಮಾಡ್ತೇನೆ ಫ್ರೆಂಡ್ಸ್. ಕೆಳಗೆ ಎಣ್ಣೆ ಹಾಕ್ತೇನೆ ಸ್ವಲ್ಪ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ತೇನೆ ನೋಡಿ. ಈಗ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿದ ಮೇಲೆ ಹಂಚು ಕೂಡ ಕಾದಿದೆ, ಈಗ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನು ದೋಸೆ ಹಿಟ್ಟನ್ನು ನಾನು ಇಲ್ಲಿ ಹಾಕ್ತೇನೆ ನೋಡಿ. ಇಲ್ಲಿ ತೆಳುವಾಗಿರಬೇಕು, ತುಂಬ ದಪ್ಪ ಇರಬಾರ್ದು ನೋಡಿ. ಈ ಥರ ಈಗ ಇದಕ್ಕೆ ನಾನು ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸೈಡಿಗೆ,
ಗರಿ ಗರಿಯಾಗಿ ಬರಬೇಕಂಥೇಳಿ. ಮತ್ತು ಮೇಲುಗಡೆ ಸ್ವಲ್ಪ ಇದು ಹೋಲ್ ಎಲ್ಲಿ ಇರುತ್ತೋ ನೋಡಿ ಅಲ್ಲಿ ಹಾಕೋಬೇಕು ನಾವು, ಯಾಕಂದರೆ ಆವಾಗ ನಮಗೆ ಗರಿ ಗರಿಯಾಗಿರುವಂಥ ದೋಸೆ ಬರ್ತಾವೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ, ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ದೋಸೆ ನೋಡಿ. ದೋಸೆ ನೋಡಿ ಯಾವ ಥರ ಬಂದಿದೆ, ಎಷ್ಟು ಗರಿ ಗರಿಯಾಗಿ ಸೈಡಿಗೆಲ್ಲ ಬಿಟ್ಕೊಂಡಿದೆ ಫ್ರೆಂಡ್ಸ್. ಈಗ ಇದು ದೋಸೆನ ತಕೊಂಡ್ಬಿಡ್ತೇನೆ ನಾನು, ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ದೋಸೆ. ರಾಗಿ ದೋಸೆ ಸೂಪರ್ ಆಗಿದೆ, ದಿಢೀರ್ನೆ ಮಾಡ್ಕೋಬೋದು ಈ ಥರ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ರಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಗರಿ ಗರಿಯಾಗಿ ಸೂಪರ್ ಆಗಿದೆ. ಮೊಸರು ಮತ್ತು ಉಪ್ಪಿನಕಟ್ಟಿಗೆ ಸರ್ವ್ ಮಾಡಿದ್ದೇನೆ ಫ್ರೆಂಡ್ಸ್ ನೋಡಿ, ಗರಿ ಗರಿಯಾಗಿ ನೋಡಿ ಸೂಪರಾಗಿ ಬಂದಿದೆ ಈ ಥರ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ, ಹಾಗೆ ಬಿಡಬೇಡಿ, ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್.